ಬೆಣ್ಣೆ ಥರದ ಬಾಯಲ್ಲಿಟ್ಟರೆ ಕರಗುವಂಥ ಸೂಪರ್ ಆಗಿರುವಂಥ ಕೇಸರಿ ಬಾತನ್ನು ಮನೆಯಲ್ಲಿ ಸುಲಭವಾಗಿ ಮಾಡಬೇಕಾ? ಹಾಗೇ ಕೇಸರಿ ಬಾತ್ ರುಚಿ ಡಬಲ್ ಆಗಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ಸಾಫ್ಟ್ ಆಗಿರುವಂಥ ಬೆಣ್ಣೆ ಥರ ಇರುವಂಥ ಕೇಸರಿ ಬಾತನ್ನು ತುಂಬಾ ಡಿಫ್ರೆಂಟ್ ಆಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದರೆ ಸಾಕು, ನೀವು ಯಾವ ಹೋಟೆಲಲ್ಲೂ ಕೂಡ ಆ ಥರ ರುಚಿಯಾಗಿರುವಂಥ ಕೇಸರಿ ಬಾತ್ ತಿಂದಿರಲ್ಲ, ಅಷ್ಟು ಸೂಪರಾಗಿ ಬರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಕೇಸರಿ ಬಾತ್ ಮಾಡುವಂಥ ರೆಸಿಪಿನ ಇದಕ್ಕಿಂತ ಮುಂಚೆ ಕೂಡ ಹಾಕಿದ್ದೇನೆ, ಬಟ್ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಕೇಸರಿ ಬಾತ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿರುತ್ತೆ ಈ ಕೇಸರಿ ಬಾತ್. ಈ ಕೇಸರಿ ಬಾತನ್ನು ಮಾಡಲಿಕ್ಕೆ ನಾನು ನಾರ್ಮಲ್ ಆಗಿರುವಂಥ ಸೂಜಿ ರವೆಯನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ಬೌಲಷ್ಟು ಸೂಜಿ ರವೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಮೊದಲನೆಯದಾಗಿ ನಮಗೊಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ತುಪ್ಪ ನಾವು ಜಾಸ್ತಿ ಉಪಯೋಗ ಮಾಡಿದಷ್ಟು ಕೇಸರಿ ಬಾತ್ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವೆಷ್ಟು ರವೆ ತಗೊತೀವೋ ಅದರ ಮುಕ್ಕಾಲು ಭಾಗದಷ್ಟು, ಅಂದರೆ ಒಂದು ಬೌಲಲ್ಲಿ ಒಂದು ಬೌಲಷ್ಟು ರವೆ ತಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆನ ತಗೊತೀನಿ. ಸ್ವೀಟ್ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಒಂದು ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೇನೆ. ಇದು ಹುರಿದಿಟ್ಟಿರುವಂಥ ಗೋಡಂಬಿ, ಮತ್ತೆ ಹುರಿಯುವಂಥ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಹುರಿದಿಲ್ಲದಿದ್ದರೆ ಇನ್ನೊಂದು ಸ್ವಲ್ಪ ಹುರಿದ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಏಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾನು ದ್ರಾಕ್ಷಿಯನ್ನು ಒಂದು ಸ್ವಲ್ಪ ಹುರಿದ್ಕೋಬೇಕು, ತುಪ್ಪದಲ್ಲಿ ಹುರಿದ್ಕೊತೀನಿ. ನೀವು ಗೋಡಂಬಿ ಹುರಿದಿಲ್ಲದಿದ್ದರೆ ದ್ರಾಕ್ಷಿ ಮತ್ತು ಗೋಡಂಬಿನ ಒಟ್ಟಿಗೆ ಹುರಿದ್ಕೊಂಡು ನಾವು ಕೇಸರಿ ಬಾತ್ ಮಾಡೋಕ್ಕಿಂತ ಮುಂಚೆಯೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಕೊನೆಗೆ ಕೇಸರಿ ಬಾತ್ ಮಾಡಿದ ನಂತರ ಅದಕ್ಕೆ ಹಾಕೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ಥರ ಕಲರ್ ಬರೋ ತನಕ ದ್ರಾಕ್ಷಿನ ಹುರಿದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬರೋದಿದೆಯಲ್ವ, ತುಂಬಾ ಮುಖ್ಯವಾದ ಕೆಲಸ ಇದೇನು ಅಂತಂದರೆ ನಾವು ರವೆಯನ್ನು ಹುರಿದ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೂಜಿ ರವನ ಹಾಕ್ಕೊಂಡು ನಾನು ಹುರಿದ್ಕೊತಾ ಇದ್ದೇನೆ. ಸೂಜಿ ರವ ಅಥವಾ ನೀವು ಉಪ್ಪಿಟ್ಟಿಗೆ ಉಪಯೋಗ ಮಾಡ್ತಿರಲ್ವ ಆ ರವ ನೀವು ಉಪಯೋಗ ಮಾಡ್ಬೋದು. ಏನಂತಂದರೆ ತುಂಬ ಉರಿಯನ್ನು ಒಂದು ಮೀಡಿಯಮ್ ಫ್ಲೇಮ್ಗಿಂತ ಕೂಡ ಸ್ವಲ್ಪ ಕಮ್ಮಿಗಿಟ್ಬಿಟ್ಟು ನಾವು ರವೆಯನ್ನು ಹುರಿಬೇಕು. ಜಾಸ್ತಿ ಉರಿಯಲ್ಲಿ ರವೆ ಹುರಿದ್ರೆ ಏನಾಗುತ್ತೆ ಅಂತಂದರೆ ಬೇಗ ಕರಟಿ ಹೋಗುತ್ತೆ. ರವೆ ಬೇಗ ಕರಟಿ ಹೋಗಬಾರ್ದು, ಮತ್ತು ತುಂಬಾ ಕ್ರಿಸ್ಪಿಯಾಗಿ ಹುರಿಬೇಕು ಕೂಡ. ಆದ್ದರಿಂದ ಮೀಡಿಯಂ ಉರಿಗಿಂತ ಕಮ್ಮಿ ಉರಿ ಇಟ್ಟು ರವೆಯನ್ನು ತುಂಬ ಚೆನ್ನಾಗಿ ಹುರಿಬೇಕು. ರವೆಯನ್ನು ನಾವು ಎಷ್ಟು ಚೆನ್ನಾಗಿ ಹುರಿದ್ಕೊತೀವೋ ಅಷ್ಟು ಸೂಪರಾಗಿರುವಂಥ ಕೇಸರಿ ಬಾತ್ ರೆಡಿ ಆಗುತ್ತೆ. ಒಂದು 4-5 ನಿಮಿಷ ಆದರೂ ನಾನು ರವೆಯನ್ನು ಹುರಿದ್ಕೊತೀನಿ. ಹಾಗಂತ ಕರಟಿಸ್ಬೇಡಿ. ರವೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನೀರನ್ನು ನಾವು ಕುದಿಸೋಕೆ ಇಡಬೇಕು. ರವೆ ಎಷ್ಟು ತಗೊಂಡಿದ್ದೇನೆ ಅದರ 3 ಪಟ್ಟು, ಅಂದರೆ 1 ಬೌಲಷ್ಟು ರವೆ ಆದರೆ 3 ಬೌಲಷ್ಟು ನೀರನ್ನು ಉಪಯೋಗ ಮಾಡ್ತೀನಿ. 3 ಬೌಲ್ಗಿಂತ ಸ್ವಲ್ಪ ಬೇಕಾದರೆ ಕಮ್ಮಿ ಉಪಯೋಗ ಮಾಡ್ಬೋದು. ಯಾಕಂತಂದರೆ ಇದಕ್ಕಿಂತ ಕಮ್ಮಿ ಉಪಯೋಗ ಮಾಡಿದರೆ ಏನಾಗುತ್ತೆ ಅಂತಂದರೆ ಕೇಸರಿ ಬಾತ್ ದಪ್ಪ ಆಗಿಬರುತ್ತೆ. ಸೊ ನೀರು ಕುದಿಯುವಾಗಲೇ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ. ನಾನು ಕೇಸರಿ ಬಾತ್ ಕಲರ್ ಹಾಕಲ್ಲ, ಅದು ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕೊತೀನಿ. ಯಾಕಂತಂದರೆ ನಮಗೆ ಕೇಸರಿ ಬಾತ್ ತುಂಬಾ ಮೆತ್ತಗೆ ಬರುತ್ತೆ. ಒಂದು ಸ್ವಲ್ಪ 1 ಅಥವಾ 2 ಚಮಚದಷ್ಟು ಕುಕಿಂಗ್ ಆಯಿಲನ್ನು ಬೇಕಾದರೂ ನೀವು ಕುದಿಯುವ ನೀರಿಗೆ ಹಾಕೋಬೋದು. ಯಾಕಂತಂದರೆ ಸೂಪರಾಗಿರುವಂಥ ಮೆದು ಮೆದುವಾಗಿರುವಂಥ ಕೇಸರಿ ಬಾತ್ ರೆಡಿ ಆಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ರೆಡಿ ಮಾಡಿಟ್ಟಿರುವಂತಹ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ಳಿ. ನೀರು ಸರಿಯಾಗಿ ಕುದಿದಾದ ನಂತರ ಇವಾಗ ನಾವು ರವೆನ ಹಾಕ್ಕೊಂಡು ಮಗಿಸ್ತಾ ಇರಬೇಕು. ರವೆ ಹಾಕಿದ ಕೂಡಲೇ ನೀವು ಮಗಿಸ್ಬೇಕು, ಇಲ್ಲದಿದ್ದರೆ ಉಂಡೆ ಉಂಡೆ ಆಗುತ್ತೆ. ರವೆ ಹಾಕುವಾಗ ಉರಿ ಮೀಡಿಯಮ್ಗಿಂತ ಕಮ್ಮಿ ಇಟ್ಕೊಳ್ಳಿ. 1-2 ನಿಮಿಷ ಮಗಿಸ್ತಾ ಇದ್ದರೆ ಸಾಕು, ರವೆ ಅರ್ಧ ಬೇಯುತ್ತೆ. ಇವಾಗೇನು ಅಂತಂದರೆ ನಾವು ಸಕ್ಕರೆನ ಹಾಕೋಬೇಕು. ಸಕ್ಕರೆ ಹಾಕಿದ ಕೂಡಲೇ ಒಂದು ವೇಳೆ ರವೆ ಉಂಡೆ ಆಗಿದ್ರೂ ಕೂಡ ಅದು ಬಿಟ್ಕೊಳ್ಳುತ್ತೆ. ಅದರಿಂದ ನೀಟಾಗಿ ಮಗುಚ್ಕೊಳ್ಳಿ. 1-2 ನಿಮಿಷ ನೀವು ಮಗಿಸ್ತಾ ಇದ್ದಂಗೆ ಮೀಡಿಯಮ್ ಉರಿ ಇಟ್ಕೊಂಡು ರವೆ ಬೆಂದಿರುತ್ತೆ ಕಂಪ್ಲೀಟಾಗಿ. ಅದಾದ ನಂತರ ಸ್ವಲ್ಪ ತುಪ್ಪ, ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ ಅದು ಲಿಂಬೆ. ಉರಿ ಕಮ್ಮಿ ಇಟ್ಕೊಂಡು 1/4ರಷ್ಟು ಲಿಂಬೆ ರಸನ ಹಿಂಡಿ ನೋಡಿ. ನಿಮಗೆ ಯಾವ ಥರದ ಫ್ಲೇವರ್ ಅಥವಾ ಯಾವ ಥರದ ರುಚಿ ಬರುತ್ತೆ ಅಂತಂದರೆ ಕೇಸರಿ ಬಾತ್ ಇದು ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕೊನೆಯದಾಗಿ ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉರಿ ಕಮ್ಮಿ ಇಟ್ಕೊಂಡು ಒಂದ್ಸರಿ 1 ನಿಮಿಷ ಕೂಡ ಬೇಡ, ಒಂದ್ಸರಿ ಮಗುಚ್ಕೊಳ್ಳಿ ನೀಟಾಗಿ. ನೀವು ರವೆಯನ್ನು ಚೆನ್ನಾಗಿ ಹುರಿದಿದ್ರೆ 2-3 ನಿಮಿಷದೊಳಗಡೆ ನಿಮಗೆ ರವೆ ಬೆಂದಿರುತ್ತೆ, ಕೇಸರಿ ಬಾತ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಮೆತ್ತಗಿರುವಂತಹ ಎಷ್ಟು ಸೂಪರಾಗಿರುವಂಥ ಕೇಸರಿ ಬಾತ್ ರೆಡಿಯಾಗಿದೆ ಅಂತ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.